ವೀರಭದ್ರೇಶ್ವರ ದೇವಸ್ಥಾನದ ಬಾಗಿಲು ಮುರಿದು ಕಳ್ಳತನ ಮಾಡಿರುವ ಘಟನೆ ಗದಗ ಜಿಲ್ಲೆ ರೋಣಪಟ್ಟಣದಲ್ಲಿ ನಡೆದಿದೆ. ಮಧ್ಯರಾತ್ರಿ ದೇವಸ್ಥಾನಕ್ಕೆ ನುಗ್ಗಿದ ಕದಿಮರು ದೇವಸ್ಥಾನದಲ್ಲಿದ್ದ 2 ಕೆಜಿ ಬೆಳ್ಳಿ ಕಿರೀಟ, 2 ಬೆಳ್ಳಿ ಬೆತ್ತ ಹಾಗೂ 1 ಬಂಗಾರ ಲೇಪಿತ ಕಳಸ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ರೋಣ ಪೊಲೀಸರು ಬೆರಳಚ್ಚು ತಜ್ಞರು ಹಾಗೂ ಶ್ವಾನದಳದಿಂದ ಪರಿಶೀಲನೆ ನಡೆಸಿದ್ದಾರೆ. ದೇವಸ್ಥಾನ ಕಳ್ಳತನವಾಗಿರುವ ಘಟನೆ ಸುದ್ದಿ ತಿಳಿದ ಅಪಾರ ಭಕ್ತರು ದೇಗುಲ ಬಳಿ ಜಮಾವಣೆಗೊಂಡಿದ್ದಾರೆ. ಇದೇ ಮಾದರಿಯಲ್ಲಿ ರೋಣ ತಾಲೂಕಿನ ಬೆಳವಣಿಕೆ ಗ್ರಾಮದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿಯೂ ಕಳ್ಳತನವಾಗಿದೆ. ಈ ಸರಣಿ ಕಳ್ಳತನ ಪ್ರಕರಣದಿಂದಾಗಿ ಜನರು ಇದೀಗ ಆತಂಕಗೊಂಡಿದ್ದಾರೆ.